ಬಾಬು ಸ್ಕೂಲ್ ಆಫ್ ರಿದಮ್ಸ್ನ 28ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಬೆಂಗಳೂರಿನಲ್ಲಿ ವಿಶೇಷವಾಗಿ ಆಚರಿಸಲಾಯಿತು. ಒಂದೇ ವೇದಿಕೆ ಮೇಲೆ 101 ಡ್ರಮ್ಸ್ ಕಲಾವಿದರು ಡ್ರಮ್ಸ್ ಬಾರಿಸುವ ಮೂಲಕ ಹೊಸ ಇತಿಹಾಸ ಸೃಷ್ಟಿಸಿದರು. ಇದನ್ನ ಕಂಡ ಸಂಗೀತ ನಿರ್ದೇಶಕ ಗುರುಕಿರಣ್ ಕೂಡ ಮೂಕ ವಿಸ್ಮಿತರಾದರು. ಬೆಂಗಳೂರು ವಿದ್ಯಾಪೀಠದ ಕೆಂಪೇಗೌಡ ಕ್ರೀಡಾಂಗಣದಲ್ಲಿ ಡ್ರಮ್ಸ್ ವಾದನ ಮಸ್ತಾಗಿತ್ತು. ಇದು ಬಾಬು ಸ್ಕೂಲ್ ಆಫ್ ರಿದಮ್ಸ್ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭದಲ್ಲಿ 101 ಡ್ರಮ್ಸ್ ಕಲಾವಿದರು ಡ್ರಮ್ಸ್ ಬಾರಿಸಿದ ಪರಿ. ಈ ಮೂಲಕ ಕಲಾವಿದರು ಕರ್ನಾಟಕ ಇತಿಹಾಸದಲ್ಲೇ ಮೊದಲ ಬಾರಿಗೆ ನೂತನ ದಾಖಲೆ ಸೃಷ್ಟಿ ಮಾಡಿದರು. ಅನ್ನೋದು ಎಷ್ಟೋ ಜನ ಆರ್ಭಾಟ, ಆ ಡ್ರಮ್ಸ್ ಬಂದರೆ ಸೌಂಡ್ ಜಾಸ್ತಿ ಅಂತೆಲ್ಲ ಅಂತಾರೆ. ಇವತ್ತು ನಾನು ಮೊದಲನೇದಾಗಿ ನುಡಿಸಿದ್ದು ಭಾವಗೀತೆಗೆಲ್ಲ ನುಡಿಸಿದೆ. ಸೊ ಡ್ರಮ್ಸಲ್ಲಿ ಹಿಂಗೆ ನುಡಿಸ್ಬೋದು ಅಂತ ತೋರಿಸಿದೆ. ಅದು ನಮ್ಮ 101 ಜನ ಮಕ್ಕಳು ಇವತ್ತು ತೋರಿಸಿದ್ದಾರೆ. ಐ ಆಮ್ ಪ್ರೌಡ್ ಆಫ್ ಮೈ ಸ್ಕೂಲ್. ನನಗೆ ತುಂಬ ಹೆಮ್ಮೆ ಆಗ್ತಿದೆ. ಇವತ್ತು 101 ಜನ ಡ್ರಮ್ಸ್ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನುಡಿಸಿರೋದು ತುಂಬ ಖುಷಿ ಆಗ್ತಾ ಇದೆ. ನಾನು ಸೇರಿ 1 ಇಯರ್ ಆಯಿತು. ಇದನ್ನೇನಿಲ್ಲ ಅಂದರೂ ಒಂದು 2 ಮಂತ್ಸಿಂದಾನೆ ಫುಲ್ ಟೋಟಲ್ ಅರೇಂಜ್ ಮಾಡಿದ್ದಾರೆ. ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗೆ ಕ್ರೂಷಿಯಲಾಗೆ ಆಯಿತು. ಬಟ್ ಲಾಸ್ಟ್ ಮಂತ್ ಅಂತೂ 1 ಮಂತಿಂದ ಫುಲ್ಲು ಮಾಸ್ ಪ್ರಾಕ್ಟೀಸ್ ಎಲ್ಲ ಆಯಿತು. ಮಕ್ಕಳು ದೊಡ್ಡವರು ಎಲ್ಲ ಸೇರಿ ಒಟ್ಟು 101 ಕಲಾವಿದರ ಕಳೆದ 3 ತಿಂಗಳ ಪರಿಶ್ರಮ ಈ ಸಾಮೂಹಿಕ ಡ್ರಮ್ ವಾದನ. ಇದನ್ನ ಕಂಡ ಸಂಗೀತ ನಿರ್ದೇಶಕ ಗುರುಕಿರಣ್ ಮೂಕ ವಿಸ್ಮಿತರಾದರು. ಇದೊಂದು ದೊಡ್ಡ ಸಾಧನೆನೆ, ಯಾಕಂದರೆ ಒಂದೇ ಸ್ಟೇಜಲ್ಲಿ 101 ಡ್ರಮ್ ಇನ್ನೂ ನಾನು ಕೇಳಿಲ್ಲ ಎಲ್ಲೂ ಇದೆ ಅಂತ. ಒಂದು ಹೇಳಬೇಕಂದ್ರೆ ಈ 100 ಡ್ರಮ್ಮರ್ಸ್ ಅಂತ ತಯಾರು ಮಾಡೋದು ಒಂದು ಕಷ್ಟ, ಇನ್ನೊಂದು 100 ಡ್ರಮ್ಸನ್ನು ಒಂದು ಕಡೆ ಕೂಡಿಸೋದು ಇನ್ನೊಂದು ಕಷ್ಟ. ಇದು ಯಾವತ್ತ ಲೈಫಲ್ಲಿ ಒಂಥರ ಒಂದ್ಸಲ ಅಂತ ಅನ್ಸುತ್ತೆ. ಇನ್ನು ಈ ಸಾಧನೆ ಮಾಡಿದ ಕಲಾವಿದರಂತೂ ಫುಲ್ ಖುಷಿಯಾಗಿದ್ರು. ಶ್ರೀನಿವಾಸ ಕೆ, ಸುವರ್ಣ ನ್ಯೂಸ್ 24/7, ಬೆಂಗಳೂರು.